ನಾನಿದ್ದೀನಾ? ಹುಣಸೆ ಮೊಗ್ಗು ನೋಡಿ, ಇದಕ್ಕೆ ನಾವು ಹುಣಸೆ ಮೊಗ್ಗು ಅಂತ ಹೇಳ್ತೀವಿ. ಹುಣಸೆಕಾಯಿ ಬಿಡೋದಕ್ಕಿಂತ ಮುಂಚೆ ಈ ತರ ಮೊಗ್ಗಾಗಿ ಈ ತರ ಹೂವಾಗಿ ಆಮೇಲೆ ಕಾಯಾಗುತ್ತೆ. ನಾವೀಗ ಅದೇ ಚಿಗುರು ಮತ್ತೆ ಮೊಗ್ಗು ನೋಡಿ, ಇದು ಚಿಗುರು, ಚಿಗುರು ಜಾಸ್ತಿ ಇಲ್ಲ, ಮೊಗ್ಗೆ ಜಾಸ್ತಿ ಇದೆ ನೋಡಿ. ಈ ಹುಣಸೆ ಮೊಗ್ಗಿಂದು ಸಾಂಬಾರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಹಾಕಬೇಕು, ಇದರ ಜೊತೆಗೆ ಏನೇನು ಹಾಕಬೇಕು? ಇದು ಹುಳಿ, ಹುಳಿ ಅಂಶ ಇರುತ್ತೆ. ನಾವು ಹುಣಸೆ ಹಣ್ಣು ಹಾಕಲ್ಲ ಮತ್ತು ಟೊಮೊಟೊ ಹಾಕಲ್ಲ, ಇದೇ ತುಂಬ ಹುಳಿ ಇರುತ್ತೆ. ಈ ಮೊಗ್ಗು ಸೊಪ್ಪು ಈ ಕಡ್ಡಿ ಕೂಡ ಹುಳಿ ಇರುತ್ತೆ ಇದರಲ್ಲಿ. ಇದನ್ನು ಇದ್ರ ಜೊತೆಗೆ ಏನೇನು ಹಾಕಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಹೆಸರು ಕಾಳು ಒಂದು ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಪ್ರಮಾಣದಲ್ಲಿ. ಇಷ್ಟು ಬೇಳೆ ಹಾಕ್ತೀನಿ. ಇಲ್ಲಿ ನೋಡಿ ಪಾಲಕ್ ಸೊಪ್ಪಿದೆ, ಪಾಲಕ್ ಸೊಪ್ಪಲ್ಲಿ ಒಂದು ಸೀಡನ್ನ ಹಾಕ್ತೀನಿ ಇದ್ರ ಜೊತೆಗೆ. ಒಂದು ಸೀಡನ್ನ ಹಾಕಿ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀನಿ. ಇದಿಷ್ಟನ್ನು ಮಾಡಿ ನಾನು ಕುಕ್ಕರಲ್ಲೇ ಬೇಯಿಸ್ತೀನಿ. ಫಸ್ಟು ಸೊಪ್ಪೆಲ್ಲ ಸೋಸ್ಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ನೋಡಿ, ದಪ್ಪ ದಪ್ಪ ಒಂದು ಸ್ವಲ್ಪ ಕಡ್ಡಿ ಮಾತ್ರ ನೋಡಿ, ಇಷ್ಟು ಇಷ್ಟಿಷ್ಟು ಕಡ್ಡಿ ಮಾತ್ರ ಮುರಿಬೇಕು ನೋಡಿ. ಇದು ಈ ಕಡ್ಡಿ ಕೂಡ ಹುಳಿ ಅಂಶ ಇದೆ, ಇದನ್ನು ಹಾಕಿದ್ರು ಏನು ಅಭ್ಯಂತರ ಇಲ್ಲ, ಯಾಕೆಂದರೆ ಇದರಲ್ಲಿ ನಾರಿನ ಅಂಶ ಇರುತ್ತೆ ನೋಡಿ. ತುಂಬ ದಪ್ಪನ ಕಡ್ಡಿ ಏನಾದರೂ ಇದ್ದರೆ ಇದನ್ನು ಸ್ವಲ್ಪ ಮುರಿದು ಹಾಕಬೇಕು. ಈಗ ಇದನ್ನು ಮಾಡೋ ರೀತಿನ ಹೇಳ್ತೀನಿ. ಫಸ್ಟು ಸೊಪ್ಪು ನೀರಲ್ಲೆಲ್ಲ ತೊಳ್ಕೊಂಡ್ಬಿಟ್ಟು ಸೋಸ್ಬಿಟ್ಟು ತೊಳ್ಕೊಂಡು ಆಮೇಲೆ ಹೆಚ್ಚುತ್ತೀನಿ. ಸೊಪ್ಪು ಈ ಕಾಳು ಮತ್ತು ಬೇಳೆ ಇದು ಎಲ್ಲ ಕ್ಲೀನ್ ಮಾಡಿಕೊಂಡು ಕುಕ್ಕರಿಗೆ ತುಂಬ್ತೀನಿ. ಅದನ್ನೆಲ್ಲ ಈಗ ನೆಕ್ಸ್ಟು ತೋರಿಸ್ತೀನಿ. ಫಸ್ಟು ಕಾಳುಗಳನ್ನ ಒಂದು ಸ್ವಲ್ಪ ನೆನೆಸಿಡ್ತೀನಿ, ಸೊಪ್ಪು ಸೋಸಿ ನಾನೆಲ್ಲ ರೆಡಿ ಮಾಡೋ ತನಕ ಒಂದು ಸ್ವಲ್ಪ ನೆನ್ಕೊಳ್ಳುತ್ತೆ. ನೋಡಿ ಸೊಪ್ಪನ್ನ ಈ ರೀತಿ ಫಸ್ಟು ಬಿಡಿಸ್ಕೊಂಡು ಕ್ಲೀನಾಗಿ ತೊಳ್ಕೊತೀನಿ ಒಂದೆರಡು ಮೂರು ಸಲ. ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ತೊಳಿಬೇಕು, ಆಮೇಲೆ ನಾನು ಹೆಚ್ಚುತ್ತೀನಿ. ಹೆಚ್ಚಾದ್ಮೇಲೆ ಸೊಪ್ಪನ್ನ ತೊಳೆಯೋದಿಲ್ಲ, ಫಸ್ಟೇ ತೊಳ್ಕೊಂಡ್ಬಿಡ್ತೀನಿ ನೋಡಿ. ಈ ದಂಟೆಲ್ಲ ತೆಗೆದ್ಬಿಟ್ಟು ನೋಡಿ, ಈ ಥರ ದಂಟು ಮತ್ತು ವೇಸ್ಟೇಜ್ ಎಲ್ಲ ಇರುತ್ತೆ, ಈ ಥರದ್ದೆಲ್ಲ ತೆಗೆದ್ಬಿಡ್ತೀನಿ. ಇಷ್ಟು ಮಾತ್ರ ತಗೋತೀನಿ ನೋಡಿ, ಇದರಲ್ಲಿ ಇಷ್ಟು ಮಾತ್ರ. ಇದು ಎಳೆಯೇ ಸೊಪ್ಪು, ದಂಟು ಕೂಡ ಹಾಕ್ಬೋದು, ಅದು ಇರುತ್ತಲ್ಲ ಮಸಿತೀವಲ್ಲ ತುಂಬ ಜಾಸ್ತಿ ಆಗುತ್ತೆ ಅಂತ. ನಾನು ಇವಾಗ ಎರಡು ಸೂಡಲ್ಲಿ ಒಂದೇ ಒಂದು ಸೂಡ್ ತೊಗೊಳ್ತಾ ಇದ್ದೀನಿ. ಇವಾಗ ಈ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಹಾಂ ನೋಡಿ, ನಾನು ಹುಣಸೆ ಮೊಗ್ಗಿನ ಸಾಂಬಾರ್ ಅಲ್ವಾ ಮಾಡ್ತಾ ಇರೋದು, ಆದ್ರಿಂದ ಬರೀ ಮೊಗ್ಗನ್ ಮಾತ್ರ ಬಿಡಿಸ್ಕೊಂಡಿದ್ದೀನಿ ನೋಡಿ. ಈ ಕಡ್ಡಿ ಎಲ್ಲ ತೆಗೆದು ಹಾಕಿದ್ದೀನಿ, ಈ ಕಡ್ಡೀಲಿ ಕೂಡ ಹುಳಿ ಅಂಶ ಇರುತ್ತೆ. ನಾವೇನು ಮಾಡಬೇಕು ಅಂತಂದರೆ, ತುಂಬ ಜನ ಇದ್ದರೆ ಒಂದು ಸ್ವಲ್ಪ ಸಾಂಬಾರ್ ಜಾಸ್ತಿ ಮಾಡಬೇಕು ಅನಿಸಿದರೆ ಈ ಕಡ್ಡಿ ಏನು ಸೋಸೋದು ಬೇಡ, ಇದು ಎಳೆ ಸೊಪ್ಪು ತುಂಬ ಹುಳಿ ಇರುತ್ತೆ. ನಾನಿವಾಗ ಸ್ವಲ್ಪ ಜನಕ್ಕೆ ಮಾಡ್ತಾ ಇರೋದ್ರಿಂದ ಬರೀ ನಾನು ಹುಣಸೆ ಮೊಗ್ಗಿಂದು ಸಾಂಬಾರ್ ತಾನೇ ಮಾಡ್ತಾ ಇರೋದು, ಅದಕ್ಕೆ ಬರೀ ಮೊಗ್ಗನ್ನು ಮಾತ್ರ ಬಿಡಿಸ್ಕೊಂಡಿದ್ದೀನಿ ನೋಡಿ. ಓಕೆನಾ, ಇದಿಷ್ಟು. ಆಮೇಲೆ ಇಷ್ಟು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ನೋಡಿ. ಕಾಳೆಲ್ಲ, ಕಾಳು ಮತ್ತು ಬೇಳೆ ಎಲ್ಲ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು ಕೂಡ ಇಷ್ಟು ಇಷ್ಟು ಸೋಸ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಇವಾಗ ಹೆಚ್ಚುತ್ತೀನಿ ನಾನು. ಹಾಂ ನೋಡಿ, ಹುಣಸೆ ಮೊಗ್ಗಿನ ಸಾಂಬಾರ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕುಕ್ಕರ್ ಒಳಗಡೆ ಎಲ್ಲ ಒಂದೊಂದೇ ಹಾಕ್ತೀನಿ. ಇದನ್ನು ಚೆನ್ನಾಗಿ ತೊಳೆದು ಎರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ನೆನೆ ಹಾಕಿದ್ದೀನಿ. ಇದನ್ನು ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ರೆಡಿ ಮಾಡ್ಕೋತೀನಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ತೀನಿ, ಅದ್ರ ಜೊತೆ ಇದನ್ನ ಫುಲ್ ಹಾಕ್ತೀನಿ, ಹೆಸರು ಕಾಳು ಮತ್ತು ಬೇಳೆ ನೆನೆಸಿಟ್ಟಿರೋದು ನೋಡಿ. ಇಷ್ಟು ನೀರಾಗಿದೆ ಈಗ ನೋಡಿ, ಇಷ್ಟು ಹುಣಸೆ ಮೊಗ್ಗು ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ನೋಡಿ ಒಂದೇ ಒಂದು ಸ್ವಲ್ಪ, ಒಂದು ಅರ್ಧ ಸ್ಪೂನು ಇಲ್ಲ, ಒಂದೇ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ. ಇಷ್ಟು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಹಾಕಿಲ್ಲ, ಬರೀ ಧನಿಯಾ.
ಅಂದ್ರೆ ಸಾಂಬಾರ್ ಪದಾರ್ಥ ಎಲ್ಲ ಹಾಕಿ ಧನಿಯ ಉರಿದಿರೋದು ಈ ಪುಡಿ ಹಾಕ್ತಾ ಇದೀನಿ ನೆಕ್ಸ್ಟ್ ಸೊಪ್ಪು ಪಾಲಕ್ ಸೊಪ್ಪು ಇದು ಹೆಚ್ಚೋದಕ್ಕೆ ಮುಂಚೆ ತೊಳೆದು ನೀಟಾಗಿ ಹೆಚ್ಚಿದೀನಿ ನೆಕ್ಸ್ಟ್ ಇಷ್ಟು ಈರುಳ್ಳಿ ಹಾಕ್ತಾ ಇದೀನಿ ಒಂದು ಬಟ್ಲು ಇದು ಹುಣಸೆ ಮೊಗ್ಗಿಗೆ ಇಷ್ಟ ಖಾರ ಬೇಕು ಅದಕ್ಕೆ ಹಸಿರು ಮೆಣಸಿನಕಾಯಿನ ಸೀಳ್ ಗೋಯ್ತಿದೀನಿ ಉದ್ದಕ್ಕೆ ಸೀಳ್ ಗೋಯ್ದು ಇದನ್ನ ಹಾಕ್ತಾ ಇದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಹಾಕಿರ್ತೀನಿ ಇನ್ನು ಬೇಕು ಅಂದ್ರೆ ಆಮೇಲೆ ಹಾಕಬಹುದು ನೆಕ್ಸ್ಟ್ ಇದು ತೆಂಗಿನಕಾಯಿ ಹುಳಿ ಮತ್ತೆ ಖಾರ ಸಮ ಪ್ರಮಾಣದಲ್ಲಿ ಹಾಕಿದಿನಲ್ಲ ಅದರಿಂದ ಇಷ್ಟು ತೆಂಗಿನಕಾಯಿ ಬೇಕಾಗುತ್ತೆ ಇದಿಷ್ಟು ಸಾಂಬಾರ್ ಪುಡಿ ಕೂಡ ಹಾಕಿದಿನಿ ಇದನ್ನ ನಾನು ಇವಾಗ ಮುಚ್ಚಿ ಕುಕ್ಕರ್ ಅನ್ನು ಕೂಗಿಸ್ತೀನಿ ಇದನ್ನ ನಾನು 3 ವಿಷಲ್ ಮಾಡಿಸ್ತೀನಿ ಹಾ ನೋಡಿ ನಾನು ಗ್ಯಾಸ್ ಹಚ್ಚಿದೀನಿ ಈಗ ವಿಷಲ್ ಹಾಕ್ತಾ ಇದೀನಿ ಇದನ್ನ 3 ವಿಷಲ್ ಬರಿಸ್ತೀನಿ ಆವಾಗ ಬೇಳೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಹೆಸರು ಕಾಳು ಬೇಳೆ ಸೊಪ್ಪು ಎಲ್ಲ ಮೆತ್ತಗೆ ಬೆಂದಿರುತ್ತೆ ಆಮೇಲೆ ನಾವು ಅದನ್ನ ಮಸ್ತು ಒಗ್ಗರಣೆ ಹಾಕೋದು ಎಲ್ಲ ಇಂಗ್ರೆಡಿಯೆಂಟ್ಸ್ ಹಾಕಿದೀನಿ ಇದಕ್ಕೆ ವಿಶೇಷವಾಗಿ ಅಂದ್ರೆ ಒಂದು ಸ್ವಲ್ಪ ಜೀರಿಗೆ ಹಾಕಿದೀನಿ ಅದು ವಿಶೇಷ ನೋಡಿ ಈಗ ವಿಶಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಇದೇ ತರ 3 ವಿಶಲ್ ಬರಸ್ತೀನಿ ಈಗ ಎರಡನೇದಾಯ್ತು ಹಾ ನೋಡಿ ಕಂಪ್ಲೀಟ್ 3 ವಿಶಲ್ ಆಯ್ತು ಈಗ ನಾನು ಗ್ಯಾಸ್ ಅನ್ನು ಆಫ್ ಮಾಡ್ತಾ ಇದೀನಿ ಇದು ಫ್ರೆಜರ್ ಎಲ್ಲ ಹೋದ್ಮೇಲೆ ತೆಗೆದುಬಿಟ್ಟು ಅದನ್ನ ನೀರು ಒಂದು ಸ್ವಲ್ಪ ನೀರಿನ ಅಂಶ ಇದ್ರೆ ಒಂದು ಸ್ವಲ್ಪ ಬಸ್ದ್ಬಿಟ್ಟು ಆ ಗಟ್ಟಿದನ್ನೆಲ್ಲ ಚೆನ್ನಾಗಿ ಮಸ್ತು ಒಗ್ಗರಣೆ ಹಾಕ್ತೀನಿ ಹಾ ನೋಡಿ ಒಗ್ಗರಣೆಗೆ ಎಣ್ಣೆ ಹಾಕಿದೀನಿ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಉರಿ ಇತ್ತು ಇದನ್ನ ನೀಟಾಗಿ ಒಗ್ಗರಣೆ ಮಾಡ್ತೀನಿ ನೋಡಿ ಇದು ಒಗ್ಗರಣೆ ಆಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಹಾ ನೋಡಿ ಫ್ರೆಜರ್ ಎಲ್ಲ ಹೋಗಿದೆ ಇವಾಗ ನಾನು ಇದನ್ನ ತೆಗಿತಾ ಇದ್ದೀನಿ ನೋಡಿ ನೀಟಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಫುಲ್ ಚೆನ್ನಾಗಿ ಬೆಂದಿದೆ ಇದು ಒಂದು ಸ್ವಲ್ಪ ಬಿಸಿದ್ರಲ್ಲೇ ಮಸ್ತ್ರ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಹಿಂಗೆ ಮಸ್ತ್ ಬಿಟ್ಟು ನೋಡಿ ಒಗ್ಗರಣೆ ಎಲ್ಲ ರೆಡಿ ಇದೆ ಒಗ್ಗರಣೆ ಹಾಕಿರೋದು ಒಗ್ಗರಣೆ ಹಾಕಿಬಿಟ್ಟು ಬಡಿಸೋದೆ ಮತ್ತೆ ಏನು ಕುದಿಸೋದೇನು ಬೇಡ ನಾವು ಇದನ್ನೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ನೀರಿನಂಥದ್ದೆಲ್ಲ ಬಸ್ತು ಗಟ್ಟಿದ ಮಾತ್ರ ಮಸ್ತ್ರ ಚೆನ್ನಾಗಿರುತ್ತೆ ಹಾಂ ನೋಡಿ ನಾನು ಒಂದು ಸ್ವಲ್ಪ ನೀರಿನ ಅಂಶನ ಬಸ್ತಿದ್ದೀನಿ ಬಸ್ತು ಇದನ್ನು ಚೆನ್ನಾಗಿ ಮಸಿಬೇಕು ಆವಾಗ
ತುಂಬಾ ಚೆನ್ನಾಗಿರುತ್ತೆ ಅದು ಫುಲ್ ನುಣ್ಣಗಾಗಲ್ಲ ನಾವು ಮಿಕ್ಸಿಗೆ ಹಾಕಿದ್ರೆ ನುಣ್ಣಗಾಗುತ್ತೆ ಆದ್ರೆ ಮಿಕ್ಸಿಗೆ ಹಾಕಿದ್ರೆ ಟೇಸ್ಟ್ ಬರಲ್ಲ ಎಲ್ಲ ನುಣ್ಣಗಾಗಿ ಹೋಗ್ಬಿಡುತ್ತೆ ಇದರಲ್ಲಿ ಹಸಿರು ಮೆಣಸಿನಕಾಯಿ ಚೆನ್ನಾಗಿ ಬೆಂದಿರುತ್ತೆ ಮಸ್ತ್ ಬಿಟ್ರೆ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಹುಣಸೆ ಮೊಗ್ಗಲಿ ಹುಳಿ ಇರುತ್ತೆ ಹಿಂಗ ಮಸ್ತ್ ಬಿಟ್ರೆ ಅದು ಹುಳಿ ಎಲ್ಲ ಬಿಟ್ಕೊಳ್ಳುತ್ತೆ ನಾವು ಇದಕ್ಕೆ ಇನ್ನು ಒಂದ ಸ್ವಲ್ಪ ನೀರು ಸೇರಿಸಬಹುದು ನೀರು ಸೇರಿಸಿ ಸಾಂಬಾರಿನ ಹದಕ್ಕೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ದಪ್ಪ ದಪ್ಪ ಇಲ್ಲ ಮುಕ್ಕಾಲ್ ವಾಸಿ ಎಲ್ಲ ಮೆಲ್ಟ್ ಆಗಿದೆ ಇವಾಗ ಇದನ್ನು ಕೂಡ ಹಾಕ್ತಾ ಇದೀನಿ ನೋಡಿ ಇವಾಗ ಈ ಹದಕ್ಕೆ ಆಗಿದೆ ನಿಮಗೆ ನೋಡಿ ಇಷ್ಟ ಅದಕ್ಕೆ ಬಂದಿದೆ ನಿಮಗೆ ಇಷ್ಟೇ ಸಾಕು ಅಂದ್ರೆ ಇಷ್ಟೇ ಚೆನ್ನಾಗಿರುತ್ತೆ ಬೇಕು ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಕೊಬಹುದು ಇನ್ನೊಂದು ಸ್ವಲ್ಪ ನೀರ್ ತರ ಬೇಕು ಅಂದ್ರೆ ಇದು ಮುದ್ದೆಗೆ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಒಗ್ಗರಣೆನ ಹಾಕ್ತಾ ಇದೀನಿ ಒಗ್ಗರಣೆ ತಣ್ಣಗಾಗಿದೆ ಪರವಾಗಿಲ್ಲ ಮತ್ತೆ ಏನು ಕುದಿಸೋದು ಬೇಡ ಇವಾಗ ಈಗ ಹಾಗೆ ಬಡಿಸಿ ಊಟ ಮಾಡಬಹುದು ನೆಕ್ಸ್ಟ್ ಉಳಿದ್ರೆ ಇದು ಉಳಿದ್ರೆ ಒಂದ ಸ್ವಲ್ಪ ಕುದಿಸಿಡಬೇಕು ಅಥವಾ ಫ್ರಿಜ್ ಅಲ್ಲಿ ಇಟ್ರೆ ಹಾಗೆ ಇಡಬಹುದು ಬೆಳಗ್ಗೆ ಮತ್ತೆ ನೀವು ಫ್ರಿಜ್ ಇಂದ ಎತ್ತಿಕೊಂಡಾಗ ಒಂದ ಸ್ವಲ್ಪ ಬಿಸಿ ಮಾಡ್ಕೊಬಹುದು ನೋಡಿ ಹುಣಸೆ ಮೊಗ್ಗಿನ ಸಾಂಬಾರು ರೆಡಿ ಆಗಿದೆ ತುಂಬಾ ಟೇಸ್ಟ್ಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ